ಮೀಟಿಂಗ್ ನಲ್ಲಿ ಭಾಗಿಯಾಗಿದ್ದಾರೆ ಸರ್, ಅಧಿಕಾರಿಗಳ ಮೀಟಿಂಗ್ ಅಲ್ಲಿ ಆ ಫೋಟೋ ಕೂಡ ವೈರಲ್ ಆಗಿದೆ, ಬಹಳಷ್ಟು ಟೀಕೆಗಳು ವ್ಯಕ್ತವಾಗಿದೆ. ನೋಡ್ರಿ, ಅಧಿಕೃತ ಮೀಟಿಂಗ್ ನಲ್ಲಿ ಭಾಗಿಯಾಗದು ನಿಮ್ಮ ಪ್ರಶ್ನೆ, ಆದರೆ ಖಾಸಗಿ ಮೀಟಿಂಗ್ನಲ್ಲಿ ನಮ್ಮ ಡಿ ಸಿ ನಾವೆಲ್ಲ ಎಲ್ಲ ಒಂದು ಕಡೆ ಚರ್ಚೆ ಮಾಡ್ತಾ ಇರ್ತೀವಿ, ಅಲ್ಲಿ ಯಾರೋ ಒಬ್ಬ ನಮ್ಮ ಪಕ್ಷದ ಲೀಡ್ರ್ ಕೂತ್ಕೊಂಡ್ರೆ ಅದು ಅಪರಾಧ ಅಲ್ಲ. ಅವರೊಬ್ಬರು ಮಾಜಿ ಸಂಸದರು, ಈಗ ಪ್ರೆಸೆಂಟ್ ಸಂಸದರಾಗಿದ್ದಾರೆ, ರಾಜ್ಯಸಭಾ ಸದಸ್ಯರಾಗಿದ್ದಾರೆ, ಒಬ್ಬ ಶಾಸಕರ ಸಭೆಯಲ್ಲಿ ಕೂತ್ಕೊಳ್ಳೋದು ಅಪರಾಧ ಅಲ್ಲ ಬಿಡಿ. ಗೊತ್ತಿಲ್ಲ, ಅದನ್ನ ಗೊತ್ತಿಲ್ಲಪ್ಪ, ಅವ್ರನ್ನೇ ಕೇಳಬೇಕು ನನಗೆ. ಎಲ್ಲ ಮಂತ್ರಿಗಳು ನಾನೇ ಆನ್ಸರ್ ಮಾಡೋಕ್ಕಾಗತ್ತಾ? ಸ್ನೇಹಿತರಾದ್ರೂ ಅವ್ರ ಜವಾಬ್ದಾರಿ ಅವ್ರಿಗಿದೆ, ಅವ್ರು ಅದನ್ನ ಮಾಡ್ತಾರೆ, ಅವ್ರನ್ನ ಕೇಳಿ. ನೋಡ್ರಿ, ಅಧಿಕೃತ ಮೀಟಿಂಗ್ನಲ್ಲಿ ಭಾಗಿಯಾಗದು ನಿಮ್ಮ ಪ್ರಶ್ನೆ, ಆದರೆ ಖಾಸಗಿ ಮೀಟಿಂಗ್ನಲ್ಲಿ ನಮ್ಮ ಡಿ ಸಿ ನಾವೆಲ್ಲ ಎಲ್ಲ ಒಂದು ಕಡೆ ಚರ್ಚೆ ಮಾಡ್ತಾ ಇರ್ತೀವಿ, ಅಲ್ಲಿ ಯಾರೋ ಒಬ್ಬ ನಮ್ಮ ಪಕ್ಷದ ಲೀಡ್ರ್ ಕೂತ್ಕೊಂಡ್ರೆ ಅದು ಅಪರಾಧ ಅಲ್ಲ. ಅವರೊಬ್ಬರು ಮಾಜಿ ಸಂಸದರು, ಈಗ ಪ್ರೆಸೆಂಟ್ ಸಂಸದರಾಗಿದ್ದಾರೆ, ರಾಜ್ಯಸಭಾ ಸದಸ್ಯರಾಗಿದ್ದಾರೆ, ಒಬ್ಬ ಶಾಸಕರ ಸಭೆಯಲ್ಲಿ ಕೂತ್ಕೊಳ್ಳೋದು ಅಪರಾಧ ಅಲ್ಲ ಬಿಡಿ. ಗೊತ್ತಿಲ್ಲ, ಅದನ್ನ ಗೊತ್ತಿಲ್ಲಪ್ಪ, ಅವ್ರನ್ನೇ ಕೇಳಬೇಕು ನನಗೆ. ಎಲ್ಲ ಮಂತ್ರಿಗಳು ನಾನೇ ಆನ್ಸರ್ ಮಾಡೋಕ್ಕಾಗತ್ತಾ? ಸ್ನೇಹಿತರಾದ್ರೂ ಅವ್ರ ಜವಾಬ್ದಾರಿ ಅವ್ರಿಗಿದೆ, ಅವ್ರು ಅದನ್ನ ಮಾಡ್ತಾರೆ, ಅವ್ರನ್ನ ಕೇಳಿ.